ಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನೆಯ ತರಗತಿಯಲ್ಲಿ ನಾವು ಓಮನ ನಿಯಮದ ಬಗ್ಗೆ ತಿಳಿದುಕೊಂಡಿದ್ವಿ. ಹೌದಾ? ನಿಮಗಾಗಲೇ ಗೊತ್ತಾಗಿದೆ ಆ ಓಮನ್ ಹೇಗಿದ್ದರು. ಆ ಓಮನ್ ಅಂತಕ್ಕಂಥವರು ಒಂದು ವಿದ್ಯುತ್ತಿನ ಮಂಡಲದಲ್ಲಿ ಉಂಟಾಗ್ತಕ್ಕಂತಹ ಈ ಒಂದು ವಿದ್ಯುತ್ ಪ್ರವಾಹಕ್ಕೂ ಮತ್ತು ವೋಲ್ಟೇಜ್ ವಿಭವಾಂತರಕ್ಕಿರ್ತಕ್ಕಂಥ ಸಂಬಂಧವ ಏನು ಅನ್ನೋದನ್ನು ಒಂದು ಓಮನ ನಿಯಮದ ನಿರೂಪಣೆಯಲ್ಲಿ ನಾವು ಈಗಾಗಲೇ ನೋಡಿದ್ವಿ. ಸೊ ಅಲ್ಲಿ ಹೇಳ್ತಾ ಇದ್ದೆ ನಾನು, ಈ ವಿದ್ಯುತ್ ಪ್ರವಾಹ ಅಂತಕ್ಕಂಥದ್ದು ಅದರ ತಂತಿಯಲ್ಲಿ ಹರಿತಾ ಇರತಕ್ಕಂತಹ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅದನ್ನು ವಿ ಪ್ರಪೋರ್ಷನಲ್ ಟು ಐ ಅಂತ ನೋಡಿದ್ವಿ. ಸೊ ಇದನ್ನು ಬ್ಯಾಲೆನ್ಸ್ ಮಾಡೋ ದೃಷ್ಟಿಯಿಂದ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ನಿರೂಪಿಸಿದೆ. ಇಲ್ಲಿ ಆರ್ ಅಂದರೆ ಏನು, ಯಾಕೆ ಈ ಸ್ಥಿರಾಂಕವನ್ನು ನಾವು ಆ್ಯಡ್ ಮಾಡಿದ್ದೀವಿ ಇಲ್ಲಿ ಅಂತ ನೋಡ್ತಾ ಹೋದ್ವಿ. ಸೊ ಹಾಗಾಗಿ ಈ ಸ್ಥಿರಾಂಕ ರೋಧವನ್ನು ತೋರಿಸುತ್ತೆ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ರೋಧ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಮಕ್ಕಳೇ. ಬನ್ನಿ ಹಾಗಾದರೆ ಆ ವಿದ್ಯುತ್ತಿನ ರೋಧ ಎಂದರೇನು ಅನ್ನೋದನ್ನು ನಾವೀಗ ತಿಳಿದುಕೊಳ್ತಾ ಹೋಗೋಣ. ಗಮನಿಸ್ತಿರಲಿಲ್ಲ ಮಕ್ಕಳೀಗ, ಒಂದು ತಂತಿಯ ಒಳಗಡೆ ಎಲೆಕ್ಟ್ರಾನ್ಗಳು ಒಂದು ತುದಿಯಿಂದ ಮತ್ತೊಂದು ಕಡೆಗೆ ಅಷ್ಟೊಂದು ಸುಲಭವಾಗಿ ಸ್ವತಂತ್ರವಾಗಿ ಹರಿಯಲಾರವು ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದರೆ ಎಲೆಕ್ಟ್ರಾನ್ಗಳು ಸ್ವತಂತ್ರವಾಗಿ ಏನೂ ಚಲಿಸುವುದಿಲ್ಲ. ನಾವು ಅವುಗಳಿಗೆ ಒಂದಿಷ್ಟು ಕೆಲಸವನ್ನು ಕೊಡಬೇಕು, ಒಂದು ನಿರ್ದಿಷ್ಟ ಪ್ರಮಾಣದ ಶಕ್ತಿಯನ್ನು ಕೊಟ್ಟಾಗ ಮಾತ್ರ ಎಲೆಕ್ಟ್ರಾನ್ಗಳು ಚಲಿಸುತ್ತೆ. ಹಾಗಾಗಿ ತಂತಿಯ ಒಳಗಡೆ ಎಲೆಕ್ಟ್ರಾನ್ಗಳು ಚಲಿಸುವ ಸಂದರ್ಭದಲ್ಲಿ ಸ್ವತಂತ್ರವಾಗಿ ಫ್ರೀಯಾಗಿ ಚಲಿಸಲಾರವು ಅವುಗಳಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾವಾಗ ಆ ಎಲೆಕ್ಟ್ರಾನ್ಗಳಿಗೆ ಅಡಚಣೆ ಆಗುತ್ತೋ ಎಲೆಕ್ಟ್ರಾನ್ಗಳ ಚಲನೆ ಹೇಗಿರುತ್ತೆ ನೋಡಿಯಲ್ಲಿ. ಹೌದಾ? ಹಾಗಾದರೆ ರೋಧ ಅನ್ನೋದನ್ನು ನಾವು ಈ ರೀತಿಯಾಗಿ ನಿರೂಪಿಸ್ತಾ ಹೋಗ್ಬೋದು. ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹವು ಕೂಡ ಬೇರೆ ಬೇರೆಯಾಗಿರುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಅಂದರೆ ಎಲೆಕ್ಟ್ರಾನ್ಗಳು ವಾಹಕದೊಳಗಡೆ ಚಲಿಸಲು ಸಂಪೂರ್ಣವಾಗಿ ಸ್ವತಂತ್ರವಾಗಿರೋದಿಲ್ಲ. ಹಾಗಾದರೆ ಏನು ಮಾಡುತ್ತೆ ಅವು? ಒಂದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧ ಮಾಡ್ತಾ ಇರುತ್ತೆ. ಆ ಒಂದು ಗುಣವನ್ನು ವಿದ್ಯುತ್ ರೋಧ ಅಂತ ಹೇಳ್ತೀವಿ. ಸೊ ಯಾವಾಗ ಎಲೆಕ್ಟ್ರಾನುಗಳ ಚಲನೆಗೆ ಒಂದು ಅಡ್ಡಿ ಉಂಟಾಗುತ್ತೋ, ಒಂದು ಅಡಚಣೆ ಉಂಟಾಗುತ್ತೋ, ಅದನ್ನೇ ಆ ವಿದ್ಯುತ್ ರೋಧ ಅಂತ ಹೇಳ್ತೀವಿ. ಹಾಗಾದರೆ ಆ ವಿದ್ಯುತ್ ರೋಧವನ್ನು ಅಳತೆ ಮಾಡಬೇಕಲ್ಲ ನಾವು, ಅದಕ್ಕೆ ಒಂದು ಏಕಮಾನ ಬೇಕಲ್ಲ. ಸೊ ಆ ಒಂದು ರೋಧ ಎಷ್ಟು ಉಂಟಾಗುತ್ತೆ ಆ ಒಂದು ತಂತಿಯ ಒಳಗಡೆ ಅಂತ ಹೇಳಿದಾಗ ಅದನ್ನು ಓಮ್ನ ಒಂದು ಏಕಮಾನದಿಂದ ಸೂಚಿಸ್ತೀವಿ. ಅದನ್ನು ಗ್ರೀಕ್ ಅಕ್ಷರದಲ್ಲಿ ಈ ರೀತಿಯಾಗಿ ನಾವು ಬರೀತಾ ಹೋಗ್ತೀವಿ. ಸೊ ಹಾಗಾದರೆ ಆ ತಂತಿಯ ಒಳಗಡೆ ರೋಧ ಉಂಟಾಗಲಿಕ್ಕೆ ಕಾರಣ ಏನು? ಯಾವೆಲ್ಲ ಅಂಶಗಳು ಒಂದು ತಂತಿಯ ಒಳಗಡೆ ಚಲಿಸುವ ಎಲೆಕ್ಟ್ರಾನ್ಗಳಿಗೆ ಅಡ್ಡಿಯನ್ನು ಉಂಟು ಮಾಡುತ್ತೆ, ರೋಧವನ್ನು ವ್ಯಕ್ತಪಡಿಸುತ್ತೆ ಅಂತ ನೋಡ್ತಾ ಹೋಗೋಣಲ್ಲ. ಹಾಗಾದರೆ ಒಂದು ತಂತಿಯ ಒಳಗಡೆ, ಒಂದು ವಾಹಕದ ಒಳಗಡೆ ಚಲಿಸುವ ಎಲೆಕ್ಟ್ರಾನ್ಗಳಿಗೆ ಪ್ರತಿರೋಧವನ್ನು ಒಡ್ಡುವಂತಹ ಕಣಗಳು ಅಂಶಗಳು ಯಾವುವು ಅಂತ ನೋಡ್ತಾ ಹೋದರೆ, ಮೊದಲನೆಯದಾಗಿ ವಾಹಕದ ರೋಧ ಅಂತಕ್ಕಂಥದ್ದು ಅವಲಂಬಿಸಿರ್ತಕ್ಕಂಥ ಅಂಶ ವಾಹಕದ ಉದ್ದ. ಯಾವಾಗ ಒಂದು ತಂತಿಯ ಉದ್ದ ಹೆಚ್ಚಾಗ್ತಾ ಹೋಗುತ್ತೋ ಆಗ ವಾಹಕದ ರೋಧವೂ ಕೂಡ ಹೆಚ್ಚಾಗ್ತಾ ಹೋಗುತ್ತಂತೆ. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ವಾಹಕದ ಉದ್ದ, ತಂತಿಯ ಉದ್ದ ಚಿಕ್ಕದಾಗಿದ್ದಷ್ಟು ವಾಹಕದ ರೋಧ ಕಡಿಮೆಯಾಗುತ್ತೆ. ಹಾಗಾಗಿ ವಾಹಕದ ರೋಧ ಪ್ರಮುಖವಾಗಿ ತಂತಿಯ ಉದ್ದವನ್ನು ಅವಲಂಬಿಸಿರುತ್ತೆ ಅನ್ನೋ ಅಂಶವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಇನ್ನು ಎರಡನೇ ಅಂಶವನ್ನು ಗಮನಿಸಿದಾಗ ವಾಹಕದ ಅಡ್ಡ ಕೊಯ್ತ, ಏರಿಯಾ ಆಫ್ ದ ಕಂಡಕ್ಟರ್, ಒಂದು ತಂತಿಯ ದಪ್ಪವನ್ನು ಸಹ ಅವಲಂಬಿಸಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾವಾಗ ತಂತಿ ತೆಳುವಾಗಿರುತ್ತೋ ಆ ತಂತಿಯ ಒಳಗಡೆ ವಿದ್ಯುತ್ ರೋಧನೂ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ತಂತಿಯ ದಪ್ಪ ಹೆಚ್ಚಾಗ್ತಾ ಹೋಗುತ್ತೋ ರೋಧ ಕಡಿಮೆಯಾಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಈ ಎರಡೂ ಅಂಶಗಳನ್ನು ಗಮನಿಸಿ, ಮೊದಲನೇದು ತಂತಿಯ ಉದ್ದ ಹೆಚ್ಚಾದಂತೆಲ್ಲ ವಾಹಕದ ರೋಧನೂ ಹೆಚ್ಚಾಗ್ತಾ ಹೋಯಿತು, ತಂತಿಯ ಉದ್ದ ಕಡಿಮೆಯಾದಂತೆ ವಾಹಕದ ರೋಧನೂ ಕಡಿಮೆಯಾಗುತ್ತೆ. ಅಂದರೆ ಇಲ್ಲಿ ರೋಧ ಮತ್ತು ವಾಹಕದ ಉದ್ದ ಒಂದಕ್ಕೊಂದು ನೇರ ಅನುಪಾತದಲ್ಲಿದೆ ಅಂತ ಹೇಳ್ಬೋದು. ಈ ಎರಡನೇ ಅಂಶಕ್ಕೆ ಬಂದರೆ
ತಂತಿಯ ದಪ್ಪ ಹೆಚ್ಚಾದರೆ ರೋಧ ಕಡಿಮೆಯಾಗುತ್ತೆ, ತಂತಿಯ ದಪ್ಪ ಕಡಿಮೆ ಆಗ್ತಾ ಹೋದರೆ ರೋಧ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ರೋಧಕ್ಕೂ ಮತ್ತು ತಂತಿಯ ದಪ್ಪ, ಅದನ್ನೇ ನಾವು ಅಡ್ಡ ಕೊಯ್ತ ಅಂತ ಹೇಳ್ತೀವಿ. ಇವೆರಡಕ್ಕೆ ಹೋಲಿಸಿದರೆ ಇವೆರಡು ಒಂದಕ್ಕೊಂದು ವಿಲೋಮವಾಗಿರುತ್ತದೆ ಅಂತ ಹೇಳ್ತೀವಿ. ಸೊ ಹಾಗಾದರೆ ತಂತಿಯ ದಪ್ಪ ಮತ್ತು ತೆಳು ಯಾಕೆ ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿದರೆ, ಯಾವಾಗ ತಂತಿ ತುಂಬ ತೆಳುವಾಗ್ತಾ ಹೋಗುತ್ತೋ ಅಲ್ಲಿ ಚಲಿಸುವ ಎಲೆಕ್ಟ್ರಾನ್ಗಳಿಗೆ ಸ್ಥಳಾವಕಾಶ ಇಲ್ದಂಗೆ ಆಗ್ತಾ ಇರುತ್ತೆ. ಆ ತಂತಿಯ ಒಳಗಡೆ ಇರ್ತಕ್ಕಂಥ ಕಣಗಳು ತಾವಿರ್ತಕ್ಕಂಥ ಸ್ಥಳದಲ್ಲಿಯೇ ಕಂಪಿಸ್ತಾ ಇರುತ್ತೆ. ಯಾವಾಗ ಆ ತಂತಿಯ ಒಳಗಡೆ ಇರ್ತಕ್ಕಂಥ ಕಣಗಳು ಕಂಪಿಸಲ್ಪಡುತ್ತೋ ಆಗ ಚಲಿಸುವ ಎಲೆಕ್ಟ್ರಾನ್ಗಳಿಗೆ ಡಿಸ್ಟರ್ಬ್ ಆಗುತ್ತೆ, ಅಡಚಣೆ ಉಂಟಾಗುತ್ತೆ, ಅದನ್ನೇ ನಾವು ರೋಧ ಅಂತ ಹೇಳ್ತೀವಿ. ಆಗ ತಂತಿಯೂ ಸಹ ಬಿಸಿಯಾಗ್ತಾ ಹೋಗುತ್ತೆ. ನಾವು ಗಮನಿಸಿರ್ಬೋದು, ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ವಾಟರ್ ಹೀಟರ್ ತಂತಿಯನ್ನು ಗಮನಿಸಿ, ಒಂದು ವೈರನ್ನು ಗಮನಿಸಿ, ಸ್ವಲ್ಪ ಹೊತ್ತಿನ ಬಳಿಕ ಆ ವಾಟರ್ ಹೀಟರ್ ವೈರು ತುಂಬ ಸ್ಮೂತ್ ಆಗಿಬಿಟ್ಟಿರುತ್ತೆ. ಯಾಕೆ ಹೇಳಿ, ಸೊ ಆ ಒಳಗಡೆ ರೋಧ ಏರ್ಪಡುತ್ತೆ ಅಂತ ಅರ್ಥ ಕೊಡುತ್ತೆ. ಹಾಗಾದರೆ ಇನ್ನೂ ಒಂದು ಅಂಶ ಇದೆ ತಂತಿಯ ಒಳಗಡೆ ರೋಧವನ್ನು ಉಂಟು ಮಾಡಲಿಕ್ಕೆ. ಆ ಅಂಶ ಏನು ಅಂತ ನೋಡ್ಕೊಂಬಂದ್ಬಿಡೋಣ. ಎಸ್, ವಸ್ತುವಿನ ಪ್ರಾಕೃತಿಕ ಗುಣ. ಏನು ವಸ್ತುವಿನ ಪ್ರಾಕೃತಿಕ ಗುಣ ಅಂದರೆ, ಆ ತಂತಿ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅನ್ನೋದ್ರ ಮೇಲೇನೂ ಅವಲಂಬಿಸಿರುತ್ತೆ. ಹೌದು ಮಕ್ಕಳೇ, ಪ್ರತಿಯೊಂದು ವಸ್ತುಗಳಿಗೂ ಬೇರೆ ಬೇರೆಯಾಗಿರ್ತಕ್ಕಂಥ ರೋಧವನ್ನು ಹೊಂದಿರುತ್ತೆ. ತಾಮ್ರದ ತಂತಿಯಾಗಿರ್ಬೋದು, ಸತುವಿನ ತಂತಿಯಾಗಿರ್ಬೋದು, ಸಿಲ್ವರ್ ಅಂತ ಹೇಳ್ತೀವಿ ಆ ತಂತಿ ಆಗಿರ್ಬೋದು, ಹೀಗೆ ಅಲ್ಯೂಮಿನಿಯಂ ಆಗಿರ್ಬೋದು, ಬೇರೆ ಬೇರೆ ತಂತಿಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರೋಧವನ್ನು ಒಡ್ಡುತ್ತೆ. ಹಾಗಾಗಿ ತಂತಿಯ ಒಳಗಡೆ ಉಂಟಾಗ್ತಕ್ಕಂಥ ರೋಧ ತಂತಿಯ ಪ್ರಾಕೃತಿಕ ಗುಣವನ್ನು ಸಹ ಅವಲಂಬಿಸಿರುತ್ತೆ. ಸೊ ಹೀಗೆ ಇಷ್ಟೆಲ್ಲ ಕಾರಣಗಳು ಒಂದು ವಾಹಕಗಳಿಗೆ ರೋಧವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಇಲ್ಲಿ ಕೆಲವು ನಿಖರವಾದ ಮಾಪನಗಳ ಪ್ರಕಾರ ಇಲ್ಲಿ ಬರೀತಾ ಹೋಗ್ತಾರೆ. ಯಾವುದೇ ಏಕರೂಪ ಲೋಹೀಯ ವಾಹಕದ ರೋಧವು ಅದರ ಉದ್ದಕ್ಕೆ ನೇರಾನುಪಾತದಲ್ಲಿರುತ್ತದೆ ಮತ್ತು ಅದರ ದಪ್ಪ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ ಅನ್ನೋದನ್ನು ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ಸ್ಗಳು ಪ್ರೂವ್ ಮಾಡಿದೆ. ಸೊ ಹಾಗಾಗಿ ನಾವಿದನ್ನು ಈ ರೀತಿಯಾಗಿ ಬರೀಬೋದಾ, ರೋಧ ಆರ್ ಅಂತಕ್ಕಂಥದ್ದು ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ ಬರೆದಿದ್ದೀನಿ. ರೋಧ ತಂತಿಯ ಉದ್ದಕ್ಕೆ ನೇರಾನುಪಾತದಲ್ಲಿದೆ ಅನ್ನೋ ಸಿಂಬಲ್ ಇದು. ಆರ್ ಈಸ್ ಪ್ರಪೋರ್ಷನಲ್ ಟು ಎಲ್ ಅಂತ ಓದಬೇಕಾಗುತ್ತೆ ಇದನ್ನು. ಅಂದರೆ ತಂತಿಯ ಉದ್ದ ಹೆಚ್ಚಾದರೆ ರೋಧನೂ ಹೆಚ್ಚಾಗುತ್ತೆ, ತಂತಿಯ ಉದ್ದ ಕಡಿಮೆ ಆದರೆ ರೋಧನೂ ಕಡಿಮೆಯಾಗುತ್ತೆ ಅನ್ನೋ ಅರ್ಥವನ್ನು ಕೊಡುತ್ತೆ ಇದು. ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಸೊ ಅದೇ ರೀತಿಯಾಗಿ ಅಡ್ಡ ಕೊಯ್ತಕ್ಕೆ ಹೋಲಿಕೆ ಮಾಡಿದರೆ ಏನಾಗುತ್ತೆ ನೋಡಿ, ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/a ಅಂತ ಬರೆದಿವಿ ಇಲ್ಲಿ. 1/a ಛೇದದಲ್ಲಿ ಎ, ಅಡ್ಡ ಕೊಯ್ತ ತಂತಿಯ ದಪ್ಪವನ್ನು ನಾನು ಛೇದದಲ್ಲಿ ಬರೆದಿದ್ದೀನಿ. ಹಾಗಾಗಿ ಇದನ್ನು ಓದುವ ಸಂದರ್ಭದಲ್ಲಿ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಅಂತ ಓದ್ಬೋದು. ಅಂದರೆ ತಂತಿಯ ಒಂದು ದಪ್ಪ ಹೆಚ್ಚಾದಂತೆ ರೋಧ ಕಡಿಮೆಯಾಗುತ್ತೆ, ತಂತಿಯ ದಪ್ಪ ತೆಳುವಾದಂತೆ ರೋಧ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋ ಅರ್ಥವನ್ನು ಇದು ಕೊಡುತ್ತೆ. ಹಾಗಾಗಿ ಈ ಎರಡನ್ನು ನಾವು ಒಟ್ಟಾಗಿ ಬರೆದಾಗ ಆರ್ ಈಸ್ ಪ್ರಪೋರ್ಷನಲ್ ಟು ಎ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಆಯಿತು, ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಆಯಿತು. ಹಾಗಾಗಿ ಎರಡನ್ನು ನಾವು ಈ ರೀತಿಯಾಗಿ ಬರೆಯೋಣ, ಆರ್ ಈಸ್ ಪ್ರಪೋಸ್ ಈಕ್ವಲ್ ಟು ಅಂತ ಹಾಕಿದ್ದೀನಿ ನಾನಿಲ್ಲಿ. ಸೊ ಅದಕ್ಕಿಂತ ಮುಂಚೆಗೆ ನೋಡಿ, ಎಲ್ ಬೈ ಎ, ಸೊ ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ, ಅಡ್ಡ ಕೊಯ್ತ ಛೇದದಲ್ಲಿದೆ, ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇದನ್ನು ಸಮಗೊಳಿಸುವ ದೃಷ್ಟಿಯಿಂದ ನಾನಿಲ್ಲಿ ಮತ್ತೊಂದು ಸಿಂಬಲನ್ನು ಆ್ಯಡ್ ಮಾಡಿದ್ದೀನಿ, ಇದನ್ನು ರೋ ಅಂತ ಹೇಳ್ತೀವಿ. ಸೊ ಹೀಗೆ ರೋಧ ಅಂತಕ್ಕಂಥದ್ದು ಒಂದು ತಂತಿಯ ಒಳಗಡೆ ಚಲಿಸುವ ಎಲೆಕ್ಟ್ರಾನ್ಗಳಿಗೆ ಉಂಟಾಗುವ ಅಡ್ಡಿ ಅಂತ ಹೇಳಬಹುದು. ಇದನ್ನೇ ನಾವು ವಿದ್ಯುತ್ ರೋಧ ಮತ್ತು ಆ ರೋಧವನ್ನು ಅವಲಂಬಿಸಿರ್ತಕ್ಕಂಥ ಈ ಒಂದು ಅಂಶಗಳನ್ನು ಸಹ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ ಮಕ್ಕಳೇ. ಇಲ್ಲಿ ಒಂದು ರೋಧಕ್ಕೆ ಆ ರೋಧವನ್ನು ಅವಾಯ್ಡ್ ಮಾಡೋ ದೃಷ್ಟಿಯಿಂದ ನಾವು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತಹ
ಈ ವಸ್ತುಗಳನ್ನು ಅಥವಾ ಯಾವುದೋ ಒಂದು ವಿದ್ಯುತ್ ಉಪಕರಣಗಳಲ್ಲಿ ಈ ಒಂದು ವಸ್ತುಗಳನ್ನು ನೀವು ಗಮನಿಸಬಹುದು. ಅವುಗಳು ನೆನಪಿಗೆ ಬರ್ತಾ ಇರುತ್ತೆ, ಎಲ್ಲೋ ನೋಡಿದ ನೆನಪು ಇವುಗಳೆಲ್ಲವೂ, ಹೌದಲ್ವಾ? ಎಸ್ ನೋಡಿ, ವಿವಿಧ ರೀತಿಯಾಗಿರ್ತಕ್ಕಂಥ ರೋಧಕಗಳು ಅಂತ ಹೇಳ್ತೀವಿ, ತಂತಿಯ ಒಳಗಡೆ ಹರಿಯತಕ್ಕಂತಹ ಎಲೆಕ್ಟ್ರಾನ್ಗಳಿಗೆ ಆಗುವ ಆ ಒಂದು ರೋಧವನ್ನು ಕಡಿಮೆ ಮಾಡಲಿಕ್ಕೆ, ಕೆಲವೊಂದು ಸಂದರ್ಭಗಳಲ್ಲಿ ಆ ರೋಧವನ್ನು ಹೆಚ್ಚು ಮಾಡಲಿಕ್ಕೆ ಸಹ ಈ ಒಂದು ರೋಧಕಗಳನ್ನು ಬಳಕೆ ಮಾಡ್ತೀವಿ. ಇವು ತುಂಬ ಹಿಂದೆ ಇದ್ವು, ಈಗ ಚಿಕ್ಕ ಚಿಕ್ಕ ಎಲೆಕ್ಟ್ರಾನ್ಗಳ ಒಂದು ಸರ್ಕ್ಯೂಟ್ ಬೋರ್ಡ್ಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ರೋಧಕಗಳನ್ನು ಬಳಸ್ತಾರೆ. ಆ ಒಂದು ವಿದ್ಯುತ್ ಉಪಕರಣಕ್ಕೆ ಹೆಚ್ಚಿನ ಮೊತ್ತದ ವಿದ್ಯುತ್ ಏನಾದರೂ ಹರಿದ್ರೆ ಅದನ್ನು ಕಡಿಮೆಗೊಳಿಸ್ಲಿಕ್ಕೂ, ಆ ರೋಧವನ್ನು ಕಡಿಮೆಗೊಳಿಸ್ಲಿಕ್ಕೂ ಮತ್ತು ಹೆಚ್ಚಿಗೂ ಮಾಡಲಿಕ್ಕೂ ಸಹ ಈ ಒಂದು ರೋಧಕಗಳನ್ನು ಬಳಕೆ ಮಾಡ್ತಾರೆ. ಹಾಗಾಗಿ ನಾವು ಇವುಗಳನ್ನೇ ನಾವು ರಿಜಿಸ್ಟರ್ಸ್ ಅಂತ ಹೇಳ್ತೀವಿ, ಅಥವಾ ರೋಧಕಗಳು ಅಂತ ಹೇಳ್ತೀವಿ. ನೋಡಿದ್ರಲ್ಲ, ಹಾಗಾದರೆ ಈ ತಂತಿಯ ಒಳಗಡೆ ಈ ರೋಧಕಗಳನ್ನು ಯಾವ ರೀತಿ ಜೋಡಿಸಬೇಕು, ಹೇಗೆಲ್ಲ ಜೋಡಿಸಿದರೆ ತಂತಿಯ ಒಳಗಡೆ ಹರಿತಾ ಇರತಕ್ಕಂತಹ ವಿದ್ಯುತ್ತಿನ ಪ್ರವಾಹದಲ್ಲಿರುವ ರೋಧವನ್ನು ಹೆಚ್ಚಿಸಬಹುದು, ಅಥವಾ ಕೆಲವು ಸಂದರ್ಭಗಳಲ್ಲಿ ರೋಧವನ್ನು ನಾವು ಕಡಿಮೆನೂ ಮಾಡಬಹುದು. ಹಾಗಾದರೆ ಈ ರೋಧಕಗಳ ಜೋಡಣೆಗಳ ಬಗ್ಗೆ ನಾವೀಗ ತಿಳಿಯುತ್ತಾ ಹೋಗೋಣ. ರೋಧಕಗಳ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಿದಾಗ, ರೋಧಕಗಳನ್ನು ಪರಸ್ಪರ ಸಂಯೋಜಿಸಲಿಕ್ಕೆ ನಮಗೆ ಎರಡು ವಿಧಾನಗಳಿದ್ದಾವೆ. ಆ ಎರಡು ವಿಧಾನಗಳು ಯಾವುದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೇಳ್ತಾರೆ, ಈ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು ಅನ್ನೋದು ಒಂದು. ಹಾಗಾಗಿ ರೋಧಕಗಳ ಸರಣಿ ಕ್ರಮ ಹೇಗಿರುತ್ತೆ ಈಗ ಚಿತ್ರದಲ್ಲಿ ಗಮನಿಸ್ತೀರಾ ನೀವು? ಸರಣಿ ಕ್ರಮ ಅಂತ ಹೇಳಿದರೆ ಈ ರೀತಿಯಾಗಿರುತ್ತೆ. ಇಲ್ಲಿ ನಾನು ಎರಡು ರಿಜಿಸ್ಟರ್ಸ್ಗಳನ್ನು ತೆಗೆದುಕೊಂಡಿದ್ದೀನಿ, ಎರಡು ರೋಧಕಗಳನ್ನು ತಗೊಂಡಿದ್ದೀನಿ. ಒಂದು ರೋಧದ ತುದಿಯನ್ನು ಮತ್ತೊಂದು ರೋಧದ ತುದಿಗೆ ಸಂಪರ್ಕ ಮಾಡಿದ್ವಿ. ಹಾಗೆ ಇನ್ನೊಂದು ರೋಧಕಿದ್ರೆ ಇದರ ತುದಿಯನ್ನು ಮತ್ತೊಂದು ರೋಧಕದ ತುದಿಗೆ ಜೋಡಿಸಲ್ಪಟ್ಟರೆ ಈ ಒಂದು ವ್ಯವಸ್ಥೆಯನ್ನು ಸರಣಿ ಕ್ರಮ ಅಂತ ಹೇಳ್ತಾರೆ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಈ ಸರಣಿ ಕ್ರಮದಲ್ಲಿರುವ ರೋಧಕಗಳ ನಕ್ಷೆ ಬರೀರಿ ಅಂತ ಕೇಳ್ತಾರೆ ಮಕ್ಕಳೇ. ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಆ ನಕ್ಷೆಯನ್ನು ಸರಿಯಾಗಿ ಗಮನಿಸಿ. ಇದು ಸರಣಿ ಕ್ರಮದಲ್ಲಿರುವ ರೋಧಕಗಳ, ಇಲ್ಲಿ ನೋಡಿ ಚಿತ್ರದಲ್ಲಿ, ಇಲ್ಲಿ ಮೂರು ರೋಧಕಗಳನ್ನು ಸಂಕಲ್ಪ ಮಾಡಿದ್ದಾರೆ. ಸೊ ಪ್ರತಿಯೊಂದು ರೋಧಕಗಳ ಸಂಪರ್ಕ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಅವುಗಳು ಜೋಡಿಸಲ್ಪಟ್ಟಿದ್ದಾವೆ. ಸೊ ಇದು ರೋಧಕದ ಎರಡು ತಂತಿಯ ತುದಿಗಳ ಎರಡು ಕೊನೆಗಳು. ಇದನ್ನು ಎಕ್ಸ್ ಮತ್ತು ವೈ, ಈ ತಂತಿಯ ತುದಿಗಳ ನಡುವೆ ಹರಿಯುವ ವಿಭವಾಂತರವನ್ನು ಲೆಕ್ಕಿಸೋದಕ್ಕೆ ಇಲ್ಲಿ ಒಂದು ವೋಲ್ಟ್ ಮೀಟರ್ ಹಾಕಿದ್ದಾರೆ. ಇನ್ನೊಂದು ಗಮನಿಸಬೇಕು, ವೋಲ್ಟ್ ಮೀಟರ್ನ ಯಾವಾಗಲೂ ನಾವು ಈ ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಬೇಕು, ಮತ್ತು ತಂತಿಯಲ್ಲಿ ಹರಿಯುವ ವಿದ್ಯುತ್ ಗೊತ್ತಾಗಬೇಕಾದ್ರೆ ಇದನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಅದು ಆಮ್ಮೀಟರ್ ಅಂತ ಹೇಳುತ್ತೆ. ಇಲ್ಲಿ ಅನೇಕ ವಿದ್ಯುತ್ ಕೋಶಗಳನ್ನು ನಾವು ಜೋಡಿಸಿದ್ದೀವಿ. ಸೊ ಹೀಗೆ ರೋಧಕಗಳನ್ನು ಒಂದರ ತುದಿಯಿಂದ ಮತ್ತೊಂದರ ತುದಿಗೆ ಜೋಡಿಸುವ ಈ ಒಂದು ವ್ಯವಸ್ಥೆಯನ್ನು ಸರಣಿ ಕ್ರಮ ಅಂತ ಹೇಳ್ತೀವಿ. ಸರಣಿ ಕ್ರಮದಲ್ಲಿರುವ ರೋಧಕಗಳು ವಿದ್ಯುತ್ ಮಂಡಲದಲ್ಲಿ ಮೂರು ರೋಧಕಗಳನ್ನು ತೆಗೆದುಕೊಂಡಿದ್ದಾರೆ, ಅದರ ಒಂದು ತುದಿಯನ್ನು ಇನ್ನೊಂದು ತುದಿಗೆ ಇಲ್ಲಿ ಜೋಡಿಸಿದ್ದಾರೆ. ಸೊ ಹಾಗಾದರೆ ಇದರ ಒಟ್ಟು ರೋಧ ಎಷ್ಟಾಗುತ್ತೆ ನೋಡೋಣ ಬನ್ನಿ. ಹೀಗೆ ಬಹಳಷ್ಟು ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಸಂಯೋಜನೆಯ ರೋಧವು, ಅಂದರೆ ಒಟ್ಟು ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಸರಣಿಯಲ್ಲಿ ಇದ್ದಾಗ ವೈಯಕ್ತಿಕ ರೋಧಗಳಾದ R1, R2 ಮತ್ತು R3ಗಳ ಮೊತ್ತಕ್ಕೆ ಒಟ್ಟು ರೋಧ ಅಂತಕ್ಕಂಥದ್ದು ಸಮನಾಗಿರುತ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಮಕ್ಕಳೇ, ಹೌದಲ್ವಾ? ಸೊ ಇದು ಒಂದು ರೋಧಕಗಳ ಜೋಡಣೆ ತುಂಬ ತುಂಬ ಇಂಪಾರ್ಟೆಂಟ್ ಪರೀಕ್ಷೆಯ ದೃಷ್ಟಿಯಿಂದ. ಹಾಗೆಯೇ ಮುಂದಿನ ತರಗತಿಯಲ್ಲಿ ರೋಧಕಗಳ ಇನ್ನೊಂದು ವ್ಯವಸ್ಥೆ ಇದೆ, ಅದು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಆ ರೋಧಕಗಳನ್ನು ಮತ್ತೊಂದು ರೀತಿಯಲ್ಲಿ ಸಹ ನಾವು ಜೋಡಿಸಬಹುದಂತೆ. ಇದು ಈಗ ಸರಣಿ ಕ್ರಮದಲ್ಲಿ ಜೋಡಣೆ ಮಾಡಿದಾಗ
ಹೇಗಿತ್ತು, ಮತ್ತೊಂದು ರೀತಿಯ ಒಂದು ಕ್ರಮ ಇದೆ, ಆ ರೋಧಕಗಳ ಕ್ರಮ ಹೇಗಿರುತ್ತೆ, ಅದನ್ನು ನಾವು ಯಾವ ರೀತಿಯಾಗಿ ಜೋಡಿಸಬೇಕು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಲ್ವಾ. ಓಕೆ ಮಕ್ಕಳೇ, ಥ್ಯಾಂಕ್ ಯು, ಧನ್ಯವಾದಗಳು. ಮಕ್ಕಳೇ, ನಾವು ನಮ್ಮ ಹಿಂದಿನ ತರಗತಿಗಳಲ್ಲಿ ರೋಧಕಗಳ ವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅಲ್ಲಿ ತಂತಿಯಲ್ಲಿ ಉಂಟಾಗ್ತಕ್ಕಂತಹ ಈ ಒಂದು ರೋಧವನ್ನು ತಪ್ಪಿಸೋ ದೃಷ್ಟಿಯಿಂದ ಕೆಲವು ರಿಜಿಸ್ಟರ್ಸ್ಗಳನ್ನು ಬಳಕೆ ಮಾಡಿಕೊಳ್ತೀವಿ. ಸೊ ಆ ಒಂದು ರಿಜಿಸ್ಟರ್ಸ್ಗಳ ಬಳಕೆಯನ್ನು ಮಾಡುವ ಸಂದರ್ಭದಲ್ಲಿ ಆ ಒಂದು ಸರ್ಕ್ಯೂಟನ್ನು ಯಾವ ರೀತಿಯಾಗಿ ಜೋಡಿಸಬೇಕು, ಆ ಒಂದು ಸಂಯೋಜನೆಯಲ್ಲಿ ಎರಡು ವಿಧಾನಗಳಿವೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅದರಲ್ಲಿ ಮೊದಲನೇ ವಿಧಾನವನ್ನು ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ, ಅದನ್ನು ಸರಣಿ ಕ್ರಮ ಅಂತ ಹೇಳ್ತಾರೆ. ಈ ಸರಣಿ ಕ್ರಮದಲ್ಲಿ ರಿಜಿಸ್ಟರ್ಸ್ಗಳನ್ನು ಒಂದು ತುದಿಯನ್ನು ಮತ್ತೊಂದು ತುದಿಗೆ ಜೋಡಿಸುವುದರ ಮೂಲಕ ಬಳಸ್ತೀವಿ ಅನ್ನೋದಾಗಲಿ, ಒಂದು ಸರ್ಕ್ಯೂಟ್ ಡಯಾಗ್ರಾಮನ್ನು ಸಹ ನಾವು ಗಮನ ಮಾಡಿದ್ವಿ. ಸೊ ಸರ್ಕ್ಯೂಟ್ ಗಮನಿಸಿದಾಗ ಆ ಸರ್ಕ್ಯೂಟ್ನಲ್ಲಿ ಬಳಸಿರ್ತಕ್ಕಂಥ ಎಲ್ಲ ರೋಧಕಗಳ ಒಟ್ಟು ಮೊತ್ತ ಆ ಒಂದು ರೋಧ ಆಗಿರುತ್ತೆ ಅನ್ನೋದನ್ನು ಸಹ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಹಾಗಾದರೆ ಇನ್ನೊಂದು ವ್ಯವಸ್ಥೆ ಇದೆ, ಆ ರೋಧಗಳನ್ನು ಪರಸ್ಪರ